ಹಾಯಿ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾದ ಚಿಕ್ಕ ಚಿಕ್ಕ ಬಟ್ಟೆಯನ್ನು ಉಪಯೋಗಿಸಿ ಒಂದು ಸುಂದರವಾದ ವಸ್ತುವನ್ನ ಮಾಡೋಣ. ಹಾಗೆ ಇದರ ಅಳತೆ 5x5 ಇಂಚ್ ಇದೆ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಅನ್ನ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ನೇಬರ್ಸ್, ವೆಲ್ ವಿಶರ್ಸ್ ಎಲ್ಲರಿಗೂ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ. ಸೊ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ನಾನಿಲ್ಲಿ ಈ ಬಟ್ಟೆಗೆ ಬೇಕಾಗಿರೋ ಹಾಗೆ ಲೈನಿಂಗ್ ಬಟ್ಟೆಯನ್ನು ಕೂಡ ತಗೊಂಡಿದ್ದೀನಿ. ಸೇಮ್ ಅದೇ ಅಳತೆ ಇದು. ಹಾಗೆ ನಾನಿಲ್ಲಿ ಸ್ಪಾಂಜ್ ಅನ್ನು ಕೂಡ ತಗೊಂಡಿದ್ದೀನಿ. ನಿಮ್ಮ ಹತ್ರ ಸ್ಪಾಂಜ್ ಇಲ್ದಿದ್ರೆ ರೈಸ್ ಬ್ಯಾಗ್ ಅನ್ನ ಬಳಸಿ. ಹಾಗೆ ನಾನು ಎರಡು ಬಟ್ಟೆಗಳಿಗೂ ಇದೇ ರೀತಿಯಾಗಿ ಸ್ಪಾಂಜ್ ಮತ್ತೆ ಲೈನಿಂಗ್ ಬಟ್ಟೆಯನ್ನ ತಗೊಂಡು ನಾಲ್ಕು ಕಡೆಗೂ ಸ್ಟಿಚ್ ಅನ್ನ ಹಾಕಿ ಇದನ್ನ ಒಂದು ಸಿಂಗಲ್ ಪೀಸ್ ಆಗಿ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ನೀಟಾಗಿ ನಾಲ್ಕು ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ಬೇಕು. ಲೈನಿಂಗ್ ಬಟ್ಟೆ ಮತ್ತೆ ಸ್ಪಾಂಜ್ ಒಂಚೂರು ಎಕ್ಸ್ಟ್ರಾ ತಗೊಂಡ್ರೆ ಏನು ತೊಂದರೆ ಇಲ್ಲ. ಆಮೇಲೆ ಹೇಗಿದ್ರು ನಾವು ಕಟ್ ಮಾಡಿ ತೆಕ್ಕೊಳ್ಬಹುದಲ್ವಾ, ಕಡಿಮೆ ಆದ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೋಸ್ಕರ ಈಗ ನಾನು ಎರಡು ಪೀಸಸ್ ಅನ್ನು ರೆಡಿ ಮಾಡ್ಕೊಂಡಿದ್ದಾಯ್ತು. ಹಾಗೆ ಎಕ್ಸ್ಟ್ರಾ ಬಟ್ಟೆಯನ್ನೆಲ್ಲ ಕಟ್ ಮಾಡ್ಕೊಂಡೆ. ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದ್ ಬಟ್ಟೆಯನ್ನ ಚೂಸ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಬಾರ್ಡರ್ ಇರುವಂತ ಪೀಸ್ ಅನ್ನ ಚೂಸ್ ಮಾಡ್ಕೊಂಡೆ. ನಂತರ ಅದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಅಲ್ಲಿ ನಾನು ಕಟ್ ಅನ್ನ ಮಾಡ್ಕೊಳ್ತೀನಿ. ಹೀಗೆ ಕಟ್ ಮಾಡಿಕೊಂಡು ನಂತರ ನಾನಿಲ್ಲಿ ಜಿಪ್ ಅನ್ನ ಅಟ್ಯಾಚ್ ಮಾಡ್ತೀನಿ. ಇದೊಂದು ಸಿಂಪಲ್ ಆಗಿರುವಂತಹ ಹಾಗೆ ರಿಟರ್ನ್ ಗಿಫ್ಟ್ಗೆ ಐಡಿಯಲ್ ಆಗಿರುವಂತ ಪರ್ಸ್ ಇದು. ನೀವು ಬರ್ಡೇಗೆ ರಿಟರ್ನ್ ಗಿಫ್ಟ್ ಏನಾದ್ರು ಕೊಡೋದಿದ್ರೆ ಅಥವಾ ಅರಶಿನ ಕುಂಕುಮ ಕೊಡ್ಬೇಕಾದ್ರೆ ಈ ರೀತಿಯಾದ ಪೌಚಸ್ ಗಳನ್ನ ಹೊಲ್ದು ಕೊಟ್ರೆ ಕಾಯಿನ್ಸ್ ಆರ್ಗನೈಸ್ ಮಾಡೋದಕ್ಕೆ ಅಥವಾ ಚಿಕ್ಕ ಪುಟ್ಟ ಇಯರ್ ಫೋನ್ಸ್ ಇರ್ಬೋದು, ಇದನ್ನೆಲ್ಲ ಪೆನ್ ಡ್ರೈವ್ಸ್ ಇದೆಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ನಾನಿಲ್ಲಿ ಎರಡೂ ಕಡೆಗೂ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು. ಹಾಗೆ ಇವಾಗ ರನ್ನರ್ ಅನ್ನು ಕೂಡ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ರನ್ನರ್ ಒಂದ್ಸಲ ತೆಗೆದ್ಬಿಟ್ಟು ಮತ್ತೊಮ್ಮೆ ಹಾಕೋದ್ರಿಂದ ನಮ್ಗೆ ಸ್ಟಿಚಿಂಗ್ ಮಾಡುವಾಗ ತುಂಬಾನೇ ಈಸಿ ಆಗತ್ತೆ. ಯಾಕಂದ್ರೆ ಎರಡು ಕಡೆಗೂ ಜಿಪ್ ಜಾಯಿಂಟ್ ಇದ್ರೆ ಸ್ಟಿಚ್ ಹಾಕ್ಬೇಕಾದ್ರೆ ತುಂಬಾನೇ ಈಸಿ. ಹಾಗೆ ನಾನು ಇಲ್ಲೊಂದು ಸ್ಟ್ರ್ಯಾಪ್ ಮಾಡೋದಕ್ಕೋಸ್ಕರ 1 ಇಂಚ್ ಅಗಲ ಹಾಗೆ ಆಲ್ಮೋಸ್ಟ್ ಒಂದು 5 ಇಂಚ್ ಉದ್ದದ ಒಂದು ಬಟ್ಟೆಯನ್ನ ತಗೊಂಡಿದ್ದೀನಿ. ಅದನ್ನ ಈ ಪ್ರಕಾರವಾಗಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಅನ್ನ ಹಾಕೊಳ್ತೀನಿ. ಅದಾದ್ಮೇಲೆ ಏನ್ ಮಾಡ್ತೀನಿ, ಈ ಒಂದು ಸ್ಟ್ರಾಪ್ ಅನ್ನ ಯಾವ್ದಾದ್ರು ಒಂದು ಎಡ್ಜಸ್ಗೆ ನಾಲ್ಕು ಮೂಲೆಗಳಲ್ಲಿ ಯಾವ್ದಾದ್ರು ಒಂದು ಮೂಲೆಗೆ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಅನ್ನು ಹಾಕೊಳ್ತೀನಿ. ಅದಾದ್ಮೇಲೆ ನಾನಿಲ್ಲಿ ಉಳಿದಂತೆ ಉಳಿದಿರೋ ನಾಲ್ಕು ಕಡೆಗೂ ಡಬಲ್ ಡಬಲ್ ಸ್ಟಿಚ್ ಅನ್ನು ಹಾಕೊಂಡು ಈ ಒಂದು ಪೌಚ್ ಅನ್ನ ಫಿನಿಶ್ ಮಾಡ್ಕೊಳ್ತೀನಿ. ಈಗ ಇದನ್ನ ಸೀದಾ ಮಾಡ್ಕೊಳ್ಳೋಣ. ಸೀದಾ ಮಾಡ್ಕೊಂಡಿದ್ಮೇಲೆ ನೋಡಿ, ತುಂಬಾನೇ ಸಿಂಪಲ್ ಆಗಿ ಈಸಿಯಾಗಿ ಒಂದ್ 10 ನಿಮಿಷದಲ್ಲೇ ಹೊಲಿಬಹುದಾದಂತ ಕಾಯಿನ್ ಪೌಚ್ ರೆಡಿ ಟು ಯೂಸ್ ಇದೆ. ತುಂಬಾನೇ ಯೂಸ್ಫುಲ್ ಇದು. ನಾವು ದೊಡ್ಡ ದೊಡ್ಡ ಕ್ಯಾರಿ ಬ್ಯಾಗು ಹ್ಯಾಂಡ್ ಬ್ಯಾಗ್ ಎಲ್ಲ ತಗೊಂಡವಾಗ ಒಂದು ಚಿಕ್ಕ ಈ ರೀತಿಯಾದ ಪೌಚ್ ಅಲ್ಲಿ ಕಾಯಿನ್ಸ್ ಅನ್ನ ಇಟ್ಕೊಂಡ್ರೆ ತಕ್ಷಣ ನಮ್ಗೆ ಕೈಗೆ ಸಿಕ್ಕಿರತ್ತೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬಾಯ್.